ಲೋಕಸಭಾ ಚುನಾವಣೆ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಬೆಳಗ್ಗಿನಿಂದಲೇ ಮತದಾನದ ಪ್ರಕ್ರಿಯೆ ಚುರುಕಾಗಿ ನಡೀತಾ ಇದೆ. ಮುಂಜಾನೆಯಿಂದಲೇ ಜನ ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಈ ನಡುವೆ ಕೆಲವೆಡೆ ಮತಯಂತ್ರಗಳು ಕೈಕೊಟ್ಟಿವೆ. ಮಂಗಳೂರಿನ ಹೊರಭಾಗದ ವಾಮಂಜೂರು ತಿರುವೈಲ್ ವಾರ್ಡ್ನ ಮತಗಟ್ಟೆ 150ರಲ್ಲಿ ಮತಯಂತ್ರ ಕೈಕೊಟ್ಟಿದ್ದು ಇದರಿಂದ ಬೇಸತ್ತ ಮತದಾರರು ಅಸಮಾಧಾನಗೊಂಡರು. ಮತಗಟ್ಟೆಗಳಿಂದ ವಾಪಸಾಗಿದ್ದಾರೆ. ಇಲ್ಲಿ ಬೆಳಗ್ಗೆಯಿಂದಲೇ ಮತ ಚಲಾವಣೆಗಾಗಿ ಸರತಿ ಸಾಲಲ್ಲಿ ನಿಂತಿದ್ದ ಜನರಿಗೆ ಏಕಾಏಕಿ ಮತಯಂತ್ರ ಕೈಕೊಟ್ಟ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ದ ಮತದಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಮಂಗಳೂರಿನ ತಲಪಾಡಿಯ ಮತಗಟ್ಟೆ 169ರಲ್ಲಿ ಇವಿಎಂ ದೋಷ ಕಾಣಿಸಿಕೊಂಡಿತ್ತು. ತಲಪಾಡಿ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆಯಲ್ಲಿ ಬೆಳಿಗ್ಗೆ 8:50ಕ್ಕೆ ಮತಯಂತ್ರ ಕೈಕೊಟ್ಟಿತ್ತು. ಇದರಿಂದ ಮತದಾನ ಪ್ರಕ್ರಿಯೆಯಲ್ಲಿ ವಿಳಂಬವಾಗಿದೆ. ಮತದಾನಕ್ಕಾಗಿ ಕಾದು ನಿಂತ ಮತದಾರರಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಮತದಾನದ ಪ್ರಕ್ರಿಯೆಯನ್ನು ಸಾಯಂಕಾಲ ಇಷ್ಟೇ ಸಮಯದವರೆಗೆ ಅಂತೇಳಿ ನಿಗದಿ ಮಾಡುವುದು ತಪ್ಪು. ಯಾಕಂತೇಳಿದ್ರೆ ಅದು ಅವನ ಹಕ್ಕು, ಅವ ಯಾವಾಗ ಬೇಕಾದರೂ ಬಂದು ಚಲಾವಣೆ ಮಾಡಬಹುದು. ಹಾಗಿರುವಲ್ಲಿ ಅದನ್ನು ಒಂದು ರಾತ್ರಿ 10 ಗಂಟೆಯವರೆಗೆ ಅಥವಾ 9 ಗಂಟೆಯವರೆಗೆ ವ್ಯವಸ್ಥೆ ಕಲ್ಪಿಸಿದ್ದಲ್ಲಿ ಇನ್ನೂ ಒಳ್ಳೆಯ ವಾದ. ನಮ್ಮ ಎಲ್ಲರ ಉದ್ದೇಶ ಏನು, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಏನು, ನಮ್ಮ ಜಿಲ್ಲೆ ಮತದಾನದಲ್ಲಿ ನಂಬರ್ ಒನ್ ಆಗಿರಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂತ ಅವರ ಕಲ್ಪನೆ. ಅದಕ್ಕೋಸ್ಕರ ಅವರು ಪೂರಕವಾದಂಥ ಎಲ್ಲ ಕ್ರಮಗಳನ್ನು ಪಡ್ಕೊಂಡಿದ್ದಾರೆ. ಅಂಥ ನಿಟ್ಟಿನಲ್ಲಿ ಇಂಥದೆಲ್ಲ ಘಟನೆಗಳಾದರೆ ಜನಗಳು ವಾಪಸ್ ಹೋದರೆ ಮತದೊಮ್ಮೆ ಅವರು ಮತಗಟ್ಟೆಗೆ ಬರಲಿಕ್ಕೆ ತುಂಬ ಅನಾನುಕೂಲ ಆಗ್ತದೆ. ಇದರಿಂದ ನಮ್ಮ ಏನಾಗ್ತದೆ, ಈ ಪ್ರಮಾಣ ಕುಸಿತದೆ. ಇದರಿಂದ ವ್ಯವಸ್ಥಿತವಾಗಿ ಚುನಾವಣೆ ಮಾಡಲು ಇಂಥ ಪ್ರಕರಣಗಳು ಸಾಧ್ಯವಾದಷ್ಟು ಆಗದ ಹಾಗೆ ನೋಡಿ. ಅವ್ರು ತರುವಾಗ ನಿನ್ನೆ ಅಲ್ಲಿ ರಿಪೇರಿ ಮಾಡಿ ಏನ ಇದು ಮಾಡಿ ಇಲ್ಲಿಗೆ ತಂದಿರ್ಬೋದು. ತಂದ ನಂತರ ಇವತ್ತು ಬೆಳಿಗ್ಗೆ ಅದನ್ನು ಓಪನ್ ಮಾಡುವಾಗಲೇ ಅದು ಏನ ಅದು ಟೆಕ್ನಿಕಲ್ ನೋಡಿ, ಮಿಷನ್ಗಳೇನುವಂಥದ್ದು ಮನುಷ್ಯನ ಕೈಯಲ್ಲಿಲ್ಲ, ಹಾಳಾಗ್ತದೆ ಹೋಗ್ತದೆ. ಆದರೆ ಬದಲಿ ಪ್ರಸ್ತಾವನೆಗೆ ಸಮಯ ಎಷ್ಟು ಬೇಕು, ಯಾವ ರೀತಿ ಅದನ್ನು ಅಳವಡಿಸಬೇಕು, ಯಾವ ರೀತಿ ಮಾಡಬೇಕು ಎನ್ನುವುದರ ಬಗ್ಗೆ ವ್ಯವಸ್ಥೆ ಆಗಿರ್ತದೆ. ಅದನ್ನು ಮೊದಲೇ ಇಲ್ಲಿ ಕಳಿಸಿ ಇಲ್ಲಿ ವ್ಯವಸ್ಥಿತವಾಗಿ ಎರಡನ್ನು ಎಕ್ಸ್ಟ್ರಾ ಇಟ್ಟಿದ್ದರೆ ಇಲ್ಲಿ ಅದನ್ನು ವ್ಯವಸ್ಥೆ ಮಾಡಿಕೊಂಡು ಆಗಲಿ ಇದನ್ನು ಒಂದು 20 ಮಿನಿಟ್ಸ್ 20 ಮಿನಿಟ್ಸಲ್ಲಿ ಇದು 1.5 ಗಂಟೆ ಇಲ್ಲ ಅಂತ ಹೇಳಿದರೆ ಎಲ್ಲರೂ ಕೆಲಸಕ್ಕೆ ಹೋಗೋ ಬಿಟ್ಟು ಇಲ್ಲಿ ಬಂದು ಕೂಲಿ ಕಾರ್ಮಿಕರು ಲೈನಲ್ಲಿ ನಿಂತು ಆಗಲಿಲ್ಲ ಅಂತೇಳಿ ವಾಪಸ್ ಹೋದ ಮೇಲೆ